ಬ್ಯಾಕ್ ಟು ಅರ್ಣ ಲೈಫ್ ಸ್ಟೈಲ್ ಚಾನೆಲ್ ಒನ್ಸ್ ಅಗೇನ್. ಇವತ್ತು ನಾನು ಪಡವಲ್ಕಾಯಿ ಕೂಟ್ ಮಾಡೋಣ ಅನ್ಕೊಳ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ಪ್ರಿಪರೇಷನ್ ಅಲ್ಲೇ ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ ನೋಡಿ. ಇದು ಪಡವಲ್ಕಾಯಿ ಹಾಕೊಳ್ತಾ ಇದ್ದೀನಿ 250 ಗ್ರಾಮ್ಸ್ ಅಷ್ಟು. ಅಂಡ್ ನೆನ್ಸಿಟ್ಟಿದ್ದು ತೊಗರಿ ಬೇಳೆ, ಇದು ತೊಗರಿ ಬೇಳೆ ಹಾಕೊಳ್ತಾ ಇದ್ದೀನಿ. ಕುಕ್ಕರ್ ಅಲ್ಲಿ ನೀವು ನೋಡ್ಕೊಳ್ಳಿ ಎಷ್ಟು ಸೌಂಡ್ ಬರಬೇಕು ಅಂತ ಒಂದ್ಸತಿ ಬೇಯಿಸ್ಕೊಂಡ್ಬಿಡ್ತೀನಿ. ಇದನ್ನ ಅಷ್ಟು ಹಾಕೊಳ್ಳಿ, ಬೇಯಿಸ್ಕೊಂಡ್ಬಿಡೋಣ ಫಸ್ಟ್ ಇದನ್ನ. ಆಮೇಲೆ ಅರಿಶಿನ ಪುಡಿ ಒಂಚೂರು ಹಾಕೊಳ್ಳಿ, ಚಿಲ್ಲಿ ಪೌಡರ್, ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ತಿಂತೀರಾ ಏನು ಅಂತ. ನಾನಂತೂ 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಅದರಲ್ಲಿ ನೀರು ಹಾಕೊಳ್ಳೋಣ, ಅದು ಬೇಯಲಿ ಒಂದು 4-5 ವಿಸಿಲ್. ನಿಮ್ದು ಕುಕ್ಕರ್ ನೋಡ್ಕೊಳ್ಳಿ ಎಷ್ಟು ಅಂತ. ಸೊ ನಾನು 3 ಕಪ್ ಮಾಡ್ತಾ ಇದ್ದೀನಿ. ಸೊ ಇದು ಪಡವಲ್ಕಾಯಿ ಕೂಟ ತರ ಬರುತ್ತಿದೆ. ಮಾಡ್ಕೊಂಡು ವೇಟ್ ಇಡ್ತಾ ಇದ್ದೀನಿ, ಬೆಂದಿದೆ, ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಇದಕ್ಕೊಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಕಡಲೆಬೇಳೆಯಲ್ಲೂ ಮಾಡ್ಕೊಳ್ತಾರೆ. ನಾನು ತೊಗರಿ ಬೇಳೆ ಹಾಕೊಂಡಿದ್ದೀನಿ ನೋಡಿ, ಪ್ಯಾನ್ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೊಂಡ್ಬಿಟ್ರೆ ಅದು ರೆಡಿ. ನಮ್ದು ಏನದು ಕಾಯಿ, ಸಾಸಿವೆ ಹಾಕೊಂಡಿದ್ದೀನಿ, ಒಂದ್ ಮೆಣಸಿನ್ಕಾಯಿ 4 ಹಾಕೊಳ್ತಾ ಇದ್ದೀನಿ. ಖಾರ ಬೇಕು ಅಂತ ಒಂದು 1 ಸ್ಪೂನ್ ಹಚ್ಚಿ ಮೀರೇಜ್ ಆಗುತ್ತೆ ಹಾಕೊಳ್ತೀನಿ. ಖಾರ ಇಲ್ಲದ್ರೆ ಹಾಕೊಂಡಿದ್ದೆ ಅಂದ್ರೆ ಕಲ್ಲಿ ಕಲ್ಲಿ ಮಾಡ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋದ್ರೆ ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. ನಾನು ಇವಾಗ ಇದು ಒಂದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ಕೂದಿ ಬಂದ್ರೆ ಕೂಟ್ ರೆಡಿ ಆದಂಗೆ ನೋಡಿ, ಇದು ಕೂಟ್ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಗಾರ್ನಿಶ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ನಂದು ವೆರಿ ಸಿಂಪಲ್ ಪಡವಲ್ಕಾಯಿ ಕೂಟ್ ರೆಡಿ ಆಯ್ತು. ಇಫ್ ಯು ಆರ್ ವಾಚಿಂಗ್ ಮೈ ಚಾನೆಲ್ ಫಸ್ಟ್ ಟೈಮ್, ಲೈಕ್, ಶೇರ್, ಸಬ್ಸ್ಕ್ರೈಬ್, ಡು ನಾಟ್ ಫರ್ಗೆಟ್ ಟು ಕಮೆಂಟ್, ಕೀಪ್ ಸಪೋರ್ಟಿಂಗ್ ಮೈ ಚಾನೆಲ್, ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.